ಇದ್ರ ಬಗ್ಗೆ ನಾನು ಇವತ್ತು ಸ್ಪಷ್ಟೀಕರಣ ಬಯಸಲಿಕ್ಕೆ ಸನ್ಮಾನ್ಯ ಎಚ್ ಡಿ ಕುಮಾರಸ್ವಾಮಿ ಅವರಿಂದ ನಿಮ್ಮ ಮುಂದೆ ಬಂದಿದ್ದೇನೆ ನಾನು ಎಂದೂ ಕೂಡ ದುಡ್ಡು ತಗೊಂಡು ಟಿಕೆಟ್ ಕೊಟ್ಟಿದ್ದಾರೆ ಅಂತಕ್ಕಂಥ ಮಾತು ಹೇಳೇ ಇಲ್ಲ ಅದನ್ನು ಅವರು ಎಲ್ಲಾದರೂ ಕೂಡ ನಾನು ಆ ರೀತಿ ಹೇಳಿಕೆ ಕೊಟ್ಟಿರ್ತಕ್ಕಂಥದ್ದನ್ನು ಅವರು ಸಾಬೀತು ಮಾಡಿದರೆ ನಾನು ಅವರು ಹೇಳ್ದಂಗೆ ತಪ್ಪನ್ನು ಒಪ್ಕೊಳ್ತೀನಿ ಮೊದಲನೇದಾಗಿ ನಾನು ಇಂದು ಕೂಡ ಆ ಮಾತು ಹೇಳಿಲ್ಲ ಈ ದುಡ್ಡಿಗಾಗಿ ಯಾರು ಟಿಕೆಟ್ ಕೊಡ್ತಾ ಇದ್ದಾರೆ ಮಾಡ್ತಾ ಇದ್ದಾರೆ ಅಂತಕ್ಕಂಥ ವಿಚಾರದಲ್ಲಿ ಇವತ್ತು ಏನು ಲೋಕಸಭಾ ಸದಸ್ಯರಾಗಿದ್ದಾರೆ ಪ್ರಜ್ವಲ್ ರೇವಣ್ಣ ಅವರು ಹುಣಸೂರಿನಲ್ಲಿ ವಿಶ್ವನಾಥ್ ಅವರು ಪಾರ್ಟಿಗೆ ಬಂದಂಥ ಸಂದರ್ಭದಲ್ಲಿ ಪ್ರಜ್ವಲ್ ರೇವಣ್ಣವರು ನಮ್ಮ ಪಾರ್ಟಿನಲ್ಲಿ ಸೂಟ್ ಕೇಸ್ ಇದ್ದವ್ರಿಗೆ ಮುಂದಿನ ಸಾಲಿನಲ್ಲಿ ಕೂರಿಸ್ತಾರೆ ನಿಷ್ಠಾವಂತ ಕಾರ್ಯಕರ್ತರಿಗೆ ಹಿಂದೆ ಸಾಲಿನಲ್ಲಿ ಕೂರಿಸ್ತಾರೆ ಚೂಟ್ ಕೇಸ್ನವ್ರಿಗೆ ಮಣೆ ಆಗ್ತಾರೆ ಅಂತಕ್ಕಂಥದ್ದನ್ನು ಪ್ರಜ್ವಲ್ ರೇವಣ್ಣವರು ಹೇಳಿದ್ದಾರೆ ಆವತ್ತು ಈ ನಾಯಕರು ಯಾರು ಕೂಡ ಏನೂ ಕೂಡ ಪ್ರತಿಕ್ರಿಯೆ ನೀಡಲಿಲ್ಲ ನಾನು ದುಡ್ಡಿಗಾಗಿ ಟಿಕೆಟ್ ಮಾರ್ಕೊಂಡಿದ್ದಾರೆ ಅಂತಕ್ಕಂಥದ್ದನ್ನು ಎಲ್ಲೂ ಕೂಡ ನಾನು ಹೇಳದೇ ಇದ್ರು ಕೂಡ ನನ್ನ ಮೇಲೆ ಈ ರೀತಿ ತಿರುಚಿ ಶ್ರೀಮನ್ ಎಚ್ ಡಿ ಕುಮಾರಸ್ವಾಮಿಯವರು ಸಾರ್ವತ್ರಿಕವಾಗಿ ಹೇಳಿಕೆ ನೀಡ್ತಾರೆ